ತಮಿಳುನಾಡಿಗೆ ಕಾವೇರಿ ಕಪಿಲಾ ಜಲಾಶಯಗಳಿಂದ ನೀರು ಬಿಟ್ಟ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ಜಲರಕ್ಷಣಾ ಸಮಿತಿಯ ಸದಸ್ಯರು ಟಿ ನರಸೀಪುರ ತಾಲೂಕು ಬನ್ನೂರಿನ ಸಂತೆಮಾಳದ ಬಳಿ ಮೈಸೂರು ಮಳವಳ್ಳಿ ಮುಖ್ಯ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ರಾಜಕೀಯ ವ್ಯವಸ್ಥೆಗೆ ತಮಿಳುನಾಡಿನ ಗುಲಾಮಗಿರಿ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಜಲಸಂರಕ್ಷಣಾ ಸಮಿತಿ ಹಾಗೂ ಎಲ್ಲ ರೈತ ಮುಖಂಡರು ಇವತ್ತು ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಕುರಿತಂತೆ ಒಂದು ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಈ ಒಪ್ಪತ್ತಾಯ ಪತ್ರವನ್ನು ನನ್ನ ಕಡೆ ತಲುಪಿಸ್ತಾ ಇದ್ದಾರೆ. ಇದನ್ನು ಸರ್ಕಾರಕ್ಕೆ ತಲುಪಿಸಿ ರೈತರಿಗೆ ಆಗಬೇಕಾದಂತಹ ಅನುಕೂಲಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ನಾನು ಕ್ರಮ ವಹಿಸ್ತೇನೆ ಅಂತೇಳಿ ಸರ್ಕಾರದ ಪರವಾಗಿ ನಾನು ಅವರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಮಾನ್ಯ ತಹಸೀಲ್ದಾರ್ ಅವರೇ, ನಾವು ಹೇಳ್ತಕ್ಕಂಥದ್ದು ಕರ್ನಾಟಕದಲ್ಲಿ ಗೆದ್ದಿರ್ತಕ್ಕಂಥ 28 ಸಂಸತ್ ಸದಸ್ಯರುಗಳು ಅವ್ರ ಬಾಯಿನಿಗ ನಾವು ಮಾತಾಡ್ತೀವಲ್ಲ ಬಾಯಿ, ಅದನ್ನೇನಾದ್ರು ಎಲ್ಲರೂ ಗಿರಿವಿಗಿಟ್ಟಿದ್ರೆ ಆ ಗಿರಿವಿರಿಟ್ಟಿರೋ ಬಾಯಿನಿಗ ನಾವು ಸಾರ್ವಜನಿಕ ರೈತರು ಬಿಡಿಸ್ಕೊಡ್ತೀವಿ. ತಮಿಳ್ನಾಡಿನಲ್ಲಿ ಏನಾದ್ರು ಸ್ಟಾಲಿನ್ ತಾವು ಗಿರಿವಿಗಿಟ್ಟಿದ್ರೆ, ಇಲ್ಲ ನರೇಂದ್ರ ಮೋದಿ ತಾವು ಗಿರಿವಿಟ್ಟಿದ್ರೆ, ಇಲ್ಲ ಎಲ್ಲರೂ ಬೇರೆ ಕಡೆ ಬ್ಯಾಂಕಲ್ಲಿ ಅಥವಾ ಸೋನಿಯಾ ಗಾಂಧಿ ತಾವು ಗಿರಿವಿಗಿಟ್ಟಿದ್ರೆ ನಾವು ಅದನ್ನ ಬಿಡಿಸ್ಕೊಡಕ್ಕೆ ತಯಾರಿದ್ದೀವಿ. ಮೊದಲು 28 ಲೋಕಸಭಾ ಸದಸ್ಯರುಗಳು ಕಾವೇರಿ ವಿಚಾರನ ಬಾಯಿ ಬಿಡಬೇಕು, ಇಲ್ಲ ಅಂತ ಹೇಳಿದ್ರೆ ಮೂಕ ಸಂಸದರನ್ನ ಆಯ್ಕೆ ಮಾಡಿದೀವಿ ಅಂತೇಳಿ ನಾವು ತೀರ್ಮಾನ ಮಾಡಬೇಕಾಗ್ತದೆ. ನೀವು ಸರ್ಕಾರಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸಲ್ಲಿಸಿ ಅವರಿಂದ ಕರ್ನಾಟಕದ ಕಾವೇರಿ ನೀರು ಜಲ ಭಾಷೆ ವಿಚಾರದಲ್ಲಿ ತಕ್ಷಣ ಬಾಯಿ ಬಿಡಬೇಕು, ತಮಿಳ್ನಾಡಿಗೆ ಹೋಗ್ತಕ್ಕಂಥ ನೀರನ್ನು ನಿಲ್ಲಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಇವರ ಕೂಟಾಟಿಕೆ ವ್ಯವಹಾರವನ್ನು ನಾವು ಒಪ್ಪೋದಿಲ್ಲ, ಏನು ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ಅದನ್ನು 3 ತಿಂಗಳಾಗ್ತು ಅಧಿಕಾರಕ್ಕೆ ಬಂದು ಇನ್ನು ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಲಿಕ್ಕೆ ಇವರಿಗೆ ತಯಾರಿಲ್ಲ. ಯಾವಾಗ ಪ್ರಾರಂಭ ಮಾಡಿದ್ರೆ ಇವರು? ನಾವು ಇವತ್ತು ನಿಮಗೆ ಸರ್ಕಾರದ ಪ್ರತಿನಿಧಿಯಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳ ಇದೇ ರೀತಿ ತಮಿಳುನಾಡಿಗೆ ನೀರಂದ್ರೆ ಯಾರ್ಯಾರು ಚುನಾಯಿತ ಪ್ರತಿನಿಧಿಗಳು ಅವ್ರನ್ನ ಬೀದಿಗಿಳಿಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ದನ್ನು ನಾವು ಕ್ರಮ ವಹಿಸಬೇಕಾಗ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಏನು ನಮ್ಮ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಮತ್ತು ನೀರು ಹೋರಾಟ ಸಮಿತಿಯವರು ತೀರ್ಮಾನ ಮಾಡಿದಂತೆ ನಿನ್ನೆ ರಾಜ್ಯದ ಎಲ್ಲ ಸಂಸದರ ಕಚೇರಿನ ಮುಖ್ಯ ಹಾಕಿ ಪ್ರತಿಭಟನೆ ಮಾಡಿ ಆ ಸಂಸದರಿಗೆ ನಾವು ಮನವಿ ಪತ್ರನ ಕೊಟ್ಟಿದ್ದೀವಿ. ಆದರೆ ಈಗಾಗಲೇ ರಾಜ್ಯಾದ್ಯಂತ ನೀರಿನ ಹೋರಾಟ ಪ್ರಬಲವಾಗಿದ್ದು ಏನು ರೈತರನ್ನ ಬಲಿ ಕೊಟ್ಟು ಈ ಸರ್ಕಾರ ತಮ್ಮ ಅಧಿಕಾರದ ಉಳಿವಿಗಾಗಿ ಆಡಳಿತನ ಮಾಡ್ತಾ ಇದೆ. ನಾನಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಮಾತಾಡಬೇಡಿ ದಯವಿಟ್ಟು. ಡಿ ಕೆ ಶಿವಕುಮಾರ್ ಅವರೇ, ನೀವು ಹೇಳಿಕೆ ಕೊಟ್ಟಿರುವಂಥದ್ದು ನಾಲ್ಕಿರುವಂಥದ್ದು ಕೆಲಸ ಖಂಡನೀಯ. ನೀವು ರೈತ ಪರ ಹೋರಾಟಗಾರರು, ಅವತ್ತು ನಾವು ಪಾದಯಾತ್ರೆ ಮಾಡುವಾಗ ಎಲ್ಲಿದ್ದೀರಿ ಅಂತ ಹೇಳ್ತಿದ್ದೆ. ನೀವು ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಉಳಿವಿಗಾಗಿ ಹೋರಾಟ ಮಾಡಿದ್ದೀರಿ, ನಿಮ್ಮ ಕುರ್ಚಿಯ ಆಸೆಗಾಗಿ ಹೋರಾಟ ಮಾಡಿದ್ದೀರಿ, ನಿಮ್ಮ ಸಂಪಾದನೆ ರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡಿದ್ದೀರಿ, ಪಾದಯಾತ್ರೆ ಮಾಡಿದ್ದೀರಿ. ನಿಮಗೆ ತಾಕತ್ತಿದ್ರೆ ನೀವು ಪಾದಯಾತ್ರೆ ಮಾಡಿದಂಥ ಸನ್ನಿವೇಶದಲ್ಲಿ 24 ಒಳಗಡೆ ನಾವು ಮೇಕೆದಾಟನ್ನ ಕಟ್ತೀವಿ ಅಂತ ಹೇಳಿದ್ರಿ. ನಿಮಗೆ ಆ ನೈತಿಕತೆ ಇದ್ರೆ, ಆ ತಾಕತ್ತಿದ್ರೆ ಮಾಡಿ ತೋರಿಸಬೇಕಾಗಿತ್ತು. ತಮಿಳುನಾಡಿಗೆ ನಿಮ್ಮ ಅಧಿಕಾರದ ಆಸೆಗಾಗಿ ನೀರನ್ನ ಬಿಟ್ಟು ಏನು ಕಾವೇರಿ ಕಡಿಮೆಯ ರೈತರನ್ನ ಬಲಿ ಕೊಟ್ಟು ನೀವು ಆಡಳಿತ ಮಾಡ್ತಾ ಇದ್ದೀರಿ. ಏನು ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರಕ್ಕೆ ಟಕ್ಕ ಪಾಠ ಕಲಿಸಿ ಮನೆಗೆ ಕಳಿಸಿದ್ವಿ, ಅದೇ ಕೆಲಸ ಮುಂದೆ ಬರ್ತಕ್ಕಂಥ MP ಚುನಾವಣೆಯಲ್ಲಿ ನಿಮಗೆ ಪಾಠ ಕಲಿಸಬೇಕಾಗ್ತದೆ. ಬಟ್ ಬಹಳಷ್ಟು ವಿಚಾರಗಳು ಈಗ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದ್ರು, ನಿಮಗೆ ಕಿವಿನೂ ಕೇಳಿಸ್ತಾ ಇಲ್ಲ, ಆಮೇಲೆ ಕಣ್ಣು ಕಾಣಿಸ್ತಾ ಇಲ್ಲ, ನಿಮಗೆ ಬಾಯಿನೂ ಇಲ್ಲ. ನಮ್ಮ ಭಾಗ್ಯರಾಜ್ ಅವರು ಹೇಳ್ದಂಗೆ ಬಾಯಿನ ಯಾರಿಗೋ ಹಣಕ್ಕೆ ಗಿರಿವಿ ಇಟ್ಟಿದ್ದೀರಿ, ನಮಗೆ ತಾಕತ್ತಿದ್ರೆ ನಾವು ಅದನ್ನು ಬಿಡಿಸ್ಕೊಡ್ತೀವಿ, ನೀವು ಬೀದಿಗೆ ಬಂದು ಮಾತಾಡಬೇಕು ಅಂತ ನಾವಾದರೂ ಕೂಡ ನಮ್ಮ ರೈತರ ಪರವಾಗಿ ಮಾತನಾಡಲಿಕ್ಕೆ ಹೇಳ್ತೀವಿ ನಾವು. ಸುಧಾಕರ್ ಅವರು ಮಾಡಬೇಕಾಗ
ಶಾಂತ ಶಾಂತ.